ವೀಕ್ಷಕರೇ ನಮಸ್ಕಾರ. ನಾವು ಸೇವಿಸುವ ಆಹಾರ ಅಮೃತವೂ ಹೌದು, ವಿಷವೂ ಹೌದು, ಔಷಧವೂ ಹೌದು. ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಆಹಾರ ಅಮೃತವಾಗಿ, ಬಾಯಿ ಚಪಲಕ್ಕೆ ತಿನ್ನುವ ಜಂಕ್ ಫುಡ್ನಂಥ ಆಹಾರ ವಿಷವಾಗಿ, ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ತಯಾರಿಸುವ ಆಹಾರ ಔಷಧವಾಗಿ ಬದಲಾಗುತ್ತೆ. ಯಾವ ಯಾವ ಆರೋಗ್ಯ ಸಮಸ್ಯೆಗಳೇ ಯಾವ ಆಹಾರ ಸೂಕ್ತ ಎಂಬ ಮಾಹಿತಿ ನೀಡುವ ಆರೋಗ್ಯಕ್ಕೆ ಆಯುರ್ವೇದ ಆಹಾರ ಡಾಕ್ಟರ್ಸ್ ಕಿಚನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ವಿಜಯಲಕ್ಷ್ಮಿ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಯಾವ ಆರೋಗ್ಯ ಸಮಸ್ಯೆಗೆ ಯಾವ ಆಹಾರ ಸೂಕ್ತ ಎಂಬ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀರಂಗ ಆಯುರ್ವೇದದ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಸೋಮನಾಥಿಯವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನೀವು ಯಾವ ಆರೋಗ್ಯ ಸಮಸ್ಯೆಗೆ ಏನು ಒಂದು ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೀರಿ? ಇವತ್ತು ನಾನು ಮಾಡ್ತಾ ಇರೋದು ಒಂದು ಹೆಣ್ಮಕ್ಳಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂದರೆ ಈ ಪಿ ಸಿ ಓ ಡಿ ಸಮಸ್ಯೆ, ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ನಾವೇನು ಹೇಳ್ತೀವಿ ಅದು. ಇವಾಗ ಹಲವಾರು ಹುಡುಗಿರು ಆಗಿರ್ಬೋದು ಅಥವಾ ಹೆಂಗಸರು ಅಷ್ಟೇ, ಕೆಲವರಿಗೆ ಇದು ಒಂದು ವಂಚಿತನಕ್ಕೆ ಒಂದು ಕಾರಣ ಆಗುತ್ತೆ. ಹೌದು. ಸೊ ಅದಕ್ಕೆ ಇವತ್ತು ನಾನು ಪಿ ಸಿ ಓ ಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಪಿ ಸಿ ಓ ಡಿ ಅನ್ನೋದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ಬೋದು. ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ನಮ್ಮ ಜೀವನ ಶೈಲಿ ಪರಿಪೂರ್ಣವಾಗಿರಲ್ಲ, ಅಂದರೆ ಅಲ್ಲಿ ಬೇಕಾಗಿರೋ ಆಕ್ಟಿವಿಟೀಸ್ ಎಷ್ಟು ಬೇಕೋ ನಮ್ಮ ದೇಹಕ್ಕೆ ಅಷ್ಟು ಆಕ್ಟಿವಿಟೀಸ್ ಇಲ್ಲದೇ ಇರೋ ಕಾರಣಕ್ಕೆ ಕೆಲವು ಕಾಯಿಲೆಗಳು ಕಾಣಿಸ್ಕೊಳತ್ತೆ. ಇವಾಗ ಒಬೆಸಿಟಿ ಅಥವಾ ಬೊಜ್ಜುತನ ಇರ್ಬೋದು, ಅಥವಾ ಇವಾಗ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ಗಳಿರ್ಬೋದು, ಅಂದರೆ ಆಕ್ಯುಪೇಷನಲ್ ಹೆಜಾರ್ಡ್, ಕೆಲವು ನಾವು ಕೆಲಸ ಮಾಡೋ ಒಂದು ಪರಿಸ್ಥಿತಿ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಇರ್ಬೋದು, ಅಲ್ಲಿ ಇವಾಗ ಫರ್ನೇಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ಮೆನ್ ಇರ್ಬೋದು. ಈ ಟ್ರಾಫಿಕ್ ಪೊಲೀಸ್ಮೆನ್ಗೆ ವೆರಿಕೋಸ್ ವೇನ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಒಂದು ಕೆಲವರಿಗೆ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ. ಅಥವಾ ಇವಾಗ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ಬೋದು, ಇವಾಗ ಬರೀ ಎ ಸಿಲೇ ಕೆಲಸ ಮಾಡಿಕೊಂಡು ಅಥವಾ ಅವರು ಯಾವಾಗಲೂ ಒಂದು ಸ್ವಲ್ಪ ಎ ಸಿ ಎನ್ವಿರಾನ್ಮೆಂಟಲ್ಲೇ ಇರೋದು, ಸೊ ಅವ್ರನ್ನಲ್ಲಿ ಈ ಕಾಸಶ್ವಾಸ ಅಂದರೆ ಕೆಮ್ಮು ನೆಗಡಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಇಂಥ ಕಾಯಿಲೆಗಳು ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ಒಂದು ಕೆಲವು ಕೆಲಸದ ಒಂದು ಪರಿಸ್ಥಿತಿಯಿಂದ ಇರ್ಬೋದು ಕೆಲವು ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ, ಅದರಲ್ಲಿ ಇವಾಗ ಹೇಳಿರೋದು. ಅದೇ ಇವಾಗ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನೋದು ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಪರಿಪೂರ್ಣತೆ ಇಲ್ಲದೇ ಇರೋದು. ಇವಾಗ ನಾನು ಹೇಳ್ತಿದ್ದೆ ಆಕ್ಟಿವಿಟೀಸ್ ಇಲ್ಲದೇ ಇರೋದು. ಹೌದು. ನಾವು ನೋಡಿರ್ತೀವಿ ಹೆಣ್ಮಕ್ಳು ಎಕ್ಸ್ಪೆಷಲಿ ಚೆನ್ನಾಗಿ ಆಹಾರ ಸೇವನೆ ಮಾಡೋರು ಎಸ್ಪೆಷಲಿ ಅವ್ರನ್ನಲ್ಲಿ ಈ ಪಿ ಸಿ ಓ ಡಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಅಥವಾ ಬೊಜ್ಜುತನ ಅಂತ ನರಳ್ತಿರೋರು, ಆಕ್ಟಿವಿಟೀಸ್ ಇಲ್ಲದೇ ಇರೋದು, ಅಥವಾ ಕೆಲವು ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತೊಗೊಳ್ಳೋದು, ಅಥವಾ ಕೆಲವು ಔಷಧಿಗಳಿಂದನೇ ಈ ಪಿ ಸಿ ಓ ಡಿ ಒಂದು ಕಾಣಿಸ್ಕೊಳ್ಬೋದು. ಸೊ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅನ್ನೋದು ಗರ್ಭಕೋಶದಲ್ಲಿ ಒಂದು ರೀತಿ ಒಂದು ಒಂದು ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಪಿ ಸಿ ಓ ಡಿ ಅಂತ ಹೇಳ್ತೀವಿ. ಇದು ಒಂದು ಮಲ್ಟಿಫೆಸೇಟೆಡ್ ಪ್ರಾಬ್ಲಮ್, ಅಂದರೆ ಇವಾಗ ಜ್ವರ ಬಂದರೆ ನಾವು ಜ್ವರಕ್ಕೆ ಔಷಧಿ ತೊಗೊಂಡು ಅದನ್ನು ಕಡಿಮೆ ಮಾಡ್ಕೊಳ್ತೀವಿ. ಆದರೆ ಹಲವರು ಕೇಳ್ತಾರೆ ಇವಾಗ ಪಿ ಸಿ ಓ ಡಿಗೆ ಒಂದು ಏನಾದರೂ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ, ಅಥವಾ ಚಿಕಿತ್ಸೆ ಇದೆಯಾ ಇದಕ್ಕೆ ಅಂತ. ಪಿ ಸಿ ಓ ಡಿಗೆ ಖಂಡಿತವಾಗೂ ಚಿಕಿತ್ಸೆ ಇದೆ, ಆದರೆ ಈ ಚಿಕಿತ್ಸೆ ನಿಮ್ಮ ಒಂದು ಜೀವನ ಶೈಲಿನ ಸರಿ ಮಾಡ್ಕೊಳ್ಳೋದಲ್ಲೂ ಇರುತ್ತೆ. ಇವಾಗ ಹೇಗೆ ನಮ್ಮ ಔಷಧಿಗಳು ಹೆಲ್ಪ್ ಆಗುತ್ತೋ ಅದೇ ರೀತಿ ಕೆಲವು ಹಲವಾರು ಪ್ರಾಬ್ಲಮ್ಸ್ ಬರೀ ನಮ್ಮ ಲೈಫ್ ಸ್ಟೈಲ್ನೇ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಈ ಕೆಲವು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದರಲ್ಲಿ ಪಿ ಸಿ ಓ ಡಿ ಕೂಡ ಒಂದು, ಹಾಗೆ ಥೈರಾಯ್ಡ್ ಸಮಸ್ಯೆಯಲ್ಲೂ ಕೂಡ ಒಂದು. ಸೊ ಈ ಪಿ ಸಿ ಓ ಡಿಯಲ್ಲಿ ಬೇಕಾಗಿರೋ ಒಂದು ಲೈಫ್ ಸ್ಟೈಲೇ ಹೆಚ್ಚಾಗಿರುತ್ತೆ, ಅದರಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 50% ಆಫ್ ದ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಸೊ ಅದ್ರದ ಬಗ್ಗೆ ನಾವು ಇವತ್ತು ಹೇಳ್ತೀವಿ, ಹಾಗೆ ಅದರಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಸೊ ಈ ಪೀರಿಯಡ್ ಸಮಸ್ಯೆ ಅಂತ ಹೇಳಿದಾಗ ಯಾವ ರೀತಿ ಅದರ ಲಕ್ಷಣಗಳಿದೆ, ಇದನ್ನು ಹಾಗೆ ಬಿಟ್ಟರೆ ಯಾವ ಸಮಸ್ಯೆಗೆ ಅದು ಒಂದು ಇಟ್ ಕೆನ್ ಲೀಡ್ ಅವೇ ಅನ್ನೋದನ್ನ ಬಗ್ಗೆ ಎಲ್ಲ ಹೇಳ್ತೀನಿ. ಹಾಗೆ ಆಯುರ್ವೇದದಲ್ಲಿ ಹೇಳಿರೋದು ಒಂದು ಕೆಲವು ಸ್ಪೆಷಲ್ ಆಗಿರೋ ಟ್ರೀಟ್ಮೆಂಟ್ಸ್, ಹಾಗೆ ಥೆರಪೀಸ್, ಮತ್ತು ಯಾವ ರೀತಿ ಔಷಧಿಗಳನ್ನು ಕೊಡ್ತೀವಿ ನಾವು, ಹಾಗೆ ಇದಕ್ಕೆ ಯಾವ ರೀತಿ ಅವ್ರ ಜೀವನ ಶೈಲಿನ ಮಾಡಬೇಕು, ಚೇಂಜಸ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಇವತ್ತು ಹೇಳ್ತೀವಿ. ಓಕೆ ಡಾಕ್ಟರ್, ಹಾಗಾದರೆ ಶುರು ಮಾಡೋಣ. ಶುರು ಮಾಡ್ಕೊಳ್ಳೋಣ. ಅಗಸೆ ಬೀಜದ ಸ್ಯಾಲೆಡ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ ಬೀಟ್ರೂಟ್, 1 ಕಪ್ ಕ್ಯಾರೆಟ್, 1 ಕಪ್ ಮೂಲಂಗಿ, ಅಗಸೆ ಬೀಜದ ಪುಡಿ 1 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್, ಹಾಗೆ ರುಚಿಗೆ ಸೈಂಧವ ಲವಣ.
ಡಾಕ್ಟರ್ ಇವಾಗ ನೀವು ಪಿ ಸಿ ಓ ಡಿ ಬಗ್ಗೆ ಹೇಳ್ತೀನಿ ಅಂತಂದರೆ ಅಂದರೆ ಇದರ ಪಿ ಸಿ ಓ ಡಿಗೆ ಇರುವಂಥ ಒಂದು ಲಕ್ಷಣಗಳು ಏನು ಅಂತ ಹೇಳಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಇವಾಗ ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತ. ಇವಾಗ ನಮ್ಮ ಗರ್ಭಕೋಶದಲ್ಲೇ ಫಾಲಿಕಲ್ಸ್ ಇರುತ್ತೆ. ಪ್ರತಿ ಮುಟ್ಟು ಅಥವಾ ತಿಂಗಳು ನಾವು ಒಂದು ತಿಂಗಳಲ್ಲಿ ನಾವು ಏನು ಫ್ಲೋ ನೋಡ್ತೀವಿ ಅಲ್ವಾ, ದಟ್ ಇಸ್ ಅದು ಎಂಡೋಮೆಟ್ರಿಯಮ್ ಶೆಡ್ ಆಗ್ತಾ ಇರೋದು. ಅಂದರೆ ಗರ್ಭಕೋಶದ ಒಳಗಡೆ ಒಂದು ಪದರ ಇರುತ್ತೆ, ಅದನ್ನು ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಫಸ್ಟ್ 3 ದಿನ ಏನು ರಕ್ತಸ್ರಾವ ಕಾಣುತ್ತೋ ಅದು ಹೊರಗಡೆ ಬರ್ತಾ ಇರೋದು. ಪ್ರತಿ ತಿಂಗಳು ನಮ್ಮ ದೇಹ ಒಂದು ರೀತಿಲಿ ಒಂದು ಫರ್ಟಿಲೈಸೇಷನ್ ಅಥವಾ ಮಗುಗೆ ಬೇಕಾಗಿರೋ ಒಂದು ಎನ್ವಿರಾನ್ಮೆಂಟ್ ರೆಡಿ ಮಾಡ್ಕೊಳತ್ತೆ. ಇದು ಪ್ರತಿ ತಿಂಗಳು ಅದನ್ನ ಮಾಡ್ಕೊಳ್ತಾ ಇರುತ್ತೆ. ಸೊ ಇವಾಗ ಫಸ್ಟ್ 3 ದಿನ ಅದು ಶೆಡ್ ಆಗುತ್ತೆ, ನೆಕ್ಸ್ಟ್ 10 ದಿನ ಏನಿರುತ್ತೆ ಅದು ಬೆಳೀತಾ ಹೋಗುತ್ತೆ, ಒಂದ್ ರೀತಿ ಒಂದ್ ಸೈಜ್ ಆಗುತ್ತೆ. ಇದು ಗರ್ಭಕೋಶದ ಒಳಗಡೆ ಕಾಣಿಸ್ಕೊಳ್ಳೋದು ಒಂದು ಚೇಂಜಸ್. ಓಕೆ, ಹಾಗೆ ಈ ಓವರೀಸ್ ಅಲ್ಲಿ ಅಂದ್ರೆ ಈ ಒಂದು ಇವಾಗ ಅಂಡಾಣುಗಳು ಏನಿರುತ್ತೆ ಅದನ್ನ ರೆಡಿ ಮಾಡ್ಕೊಳ್ಳೋದಲ್ಲಿರುತ್ತೆ, ಫಾಲಿಕಲ್ಸ್ನ ರೆಡಿ ಮಾಡುತ್ತೆ. ಈ ಒಂದು 10 ದಿನದಲ್ಲಿ ಒಂದು ಫಾಲಿಕಲ್ಲು ಬೆಳೀತಾ ಹೋಗುತ್ತೆ, ಅದೇ 14th ಡೇ ಬಂದಾಗ ಅದು ರಪ್ಚರ್ ಆಗಿ ಅದರಿಂದ ಒಂದು ಎಗ್ ರಿಲೀಸ್ ಆಗುತ್ತೆ. ಸೊ ಇವಾಗ ಏನಾದರೂ ಬೈ ಚಾನ್ಸ್ ಫರ್ಟಿಲೈಸೇಷನ್ ಆಯಿತು ಅಂತ ಇದ್ದಾಗ ಅದು ಹೋಗಿ ಆ ಎಂಡೋಮೆಟ್ರಿಯಮ್ ಮೇಲೆ ಎರಡು ಸೇರಿ ಅದು ಎಂಡೋಮೆಟ್ರಿಯಮ್ ಮೇಲೆ ಹೋಗಿ ಅದು ಪ್ಲೇಸ್ಮೆಂಟ್ ಆಗಿದ್ಮೇಲೆ ಅದು ಇಂಪ್ಲಾಂಟೇಷನ್ ಆದಮೇಲೆ ಅದು ಬೆಳೀತಾ ಹೋಗುತ್ತೆ, ಮಗು ಆಗುತ್ತೆ, ನೆಕ್ಸ್ಟ್ ಅದರದೆಲ್ಲ ಬೇರೆ ಪ್ರೊಸೀಜರ್ಸ್. ಓಕೆ, ಇವಾಗ ಪಿ ಸಿ ಓ ಡಿಲಿ ಏನಾಗುತ್ತೆ, ಈ 10 ದಿನದಲ್ಲಿ ಒಂದು ಮೊಟ್ಟೆ ಅದು ಒಂದು ಫಾಲಿಕಲ್ ಬೆಳೀತಾ ಇರತ್ತಲ್ಲ ಅದು ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ಅಥವಾ ಎನರ್ಜಿ ಇರಲ್ಲ ಅಲ್ಲಿ. ಸೊ ಆ ಒಂದು ಕಾರಣಕ್ಕೆ ಅದು ಒಂದು ಪೂರ್ತಿ ಬೆಳೆಯಲ್ಲ, ಅರ್ಧಂಬರ್ಧ ಬೆಳ್ಕೊಂಡು ಹಂಗೆ ಇರುತ್ತೆ. ಇವಾಗ ಅದು ಬೆಳೆದಿಲ್ಲ, ಸೊ ಇನ್ನೊಂದು ಫಾಲಿಕಲ್ ರೆಡಿ ಆಗುತ್ತೆ, ಅದು ಕೂಡ ಬೆಳೆಯಕ್ಕೆ ಶುರು ಆಗುತ್ತೆ, ಅದೇ ಥರ ಇನ್ನೊಂದು ಬೆಳೆಯಕ್ಕೆ ಶುರು ಆಗುತ್ತೆ. ಸೊ ಒಂದು 3-4 ಒಟ್ಟಿಗೆ ಕಾಣುತ್ತೆ. ಆದರೆ ಇಲ್ಲಿ ಬೇಕಾಗಿರೋ ಒಂದು ಓವ್ಯುಲೇಷನ್ ಅಂತ ನಾವೇನು ಹೇಳ್ತೀವಿ ಆ ಒಂದು ಬಿಡುಗಡೆ ಅಥವಾ ರಪ್ಚರಿಂಗ್ ಏನಿರುತ್ತೆ ಅದೇ ಆಗಲ್ಲ. ಸೊ ಇದು ಯಾವಾಗ ಡಿಲೇ ಆಗುತ್ತೋ ಅವಾಗ ಅವ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಡಿಲೇ ಆಗುತ್ತೆ. ಸೊ ಅವ್ರದ್ದು ನೆಕ್ಸ್ಟ್ ಸೆಕೆಂಡ್ ಫೇಸ್ ಬರಬೇಕಾಗಿರೋದು ಕರೆಕ್ಟಾಗಿ ಬರಲ್ಲ. ಸೊ ಆ ಒಂದು ಕಾರಣಕ್ಕೆ ಅವ್ರದ್ದು ಪೀರಿಯಡ್ ಇರ್ರೆಗ್ಯುಲರ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದೇ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಒಂದು ಮೇನ್ ಲಕ್ಷಣ ಅಂದರೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಅಥವಾ ಮೆನ್ಸ್ಟ್ರುವಲ್ ಟೈಮ್ ಏನಿರುತ್ತೆ ಇರ್ರೆಗ್ಯುಲರ್ ಆಗಿರುತ್ತೆ. ನಾರ್ಮಲ್ ಆಗಿ ಒಂದು ಪೀರಿಯಡ್ ಬರಬೇಕಾಗಿರೋದು ಒಂದು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಬರಬೇಕಾಗಿರೋ ಮೆನ್ಸ್ಟ್ರುಯೇಷನ್ 3 ಡೇಸ್ ಅಥವಾ 4-5 ಡೇಸ್ ಬರುತ್ತೆ. ಇನ್ ಅ ಪೀರಿಯಡ್ ಆಫ್ ಸೇ 28-35 ಡೇಸ್ ಅಂತ ಹೇಳ್ತೀವಿ, ಬಟ್ 30 ಡೇಸ್ ವುಡ್ ಬಿ ದಿ ಆವ್ರೇಜ್. ಆದರೆ ಅವ್ರಿಗೇನಾಗುತ್ತೆ ಈ ಥರ ಮೊದಲನೇದಾಗಿ ಪ್ರಾಬಬ್ಲಿ ರೆಗ್ಯುಲರ್ ಆಗಿರುತ್ತೆ, ಆದರೆ ಪರಿಸ್ಥಿತಿಗಳ ಕಾರಣಗಳಿಂದ ಇರ್ಬೋದು ಅದು 35-45 ಡೇಸ್, ಕೆಲವರಿಗೆ 2 ತಿಂಗಳು ಆಗುತ್ತೆ, ಕೆಲವರಿಗೆ 3 ತಿಂಗಳು ಆಗುತ್ತೆ. ಇವಾಗ ಅದ್ರ ಜೊತೆಗೆ ಅಡಿಷನಲ್ ಆಗಿ ಬರೋ ಒಂದು ಸಿಂಪ್ಟಮ್ ಏನು ಅಂದರೆ ಈ ರಕ್ತಸ್ರಾವದ ತೊಂದರೆ. ಇಷ್ಟು 3 ತಿಂಗಳು ಪೀರಿಯಡ್ ಬಂದಿರಲ್ಲ, ಪೀರಿಯಡ್ ಬಂದಾಗ ಫ್ಲೋ ತುಂಬ ಹೆವಿ ಆಗಿರುತ್ತೆ ಅಥವಾ ಸ್ವಲ್ಪ ಸ್ವಲ್ಪನೇ ಮುಟ್ಟು ಒಂಥರ ಸ್ಪಾಟಿಂಗ್ ಆಗೇ ಇರುತ್ತೆ, ತುಂಬ ದಿನ ಫ್ಲೋ ಕಾಣಿಸ್ಕೊಳುತ್ತೆ. ಸೊ ಇವು ಎರಡನೇದು ಸಿಂಪ್ಟಮ್ ಕಾಣಿಸ್ಕೊಳ್ಳೋದು ಅನಿಯಮಿತ ಆರ್ತವ ದರ್ಶನ ಅಂತ. ಅಂದರೆ ಒಂದು ಬರೇ ಒಂದು 3 ದಿನದ ಫ್ಲೋ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳೋದು, ಅವರಿಗೆ 2 ವಾರ ಆಗ್ಬೋದು, 3 ವಾರ ಆಗ್ಬೋದು, ಕೆಲವರಿಗೆ 1 ತಿಂಗಳದ್ದೇ ಪೀರಿಯಡ್ಗಳು ಕಾಣಿಸ್ಕೊಳುತ್ತೆ. ಸೊ ಈ ಥರ ಅವ್ರಿಗಿದ್ದಾಗ ಒಂದು ಅವ್ರಿಗೆ ಏನಾದರೂ ಬ್ಲಡ್ ಲಾಸ್ ಆಗ್ತಿದೆಯಾ ದೇಹದಲ್ಲಿ ಅನ್ನೋದೇ ಒಂದು ಟೆನ್ಷನ್ ಆಗುತ್ತೆ. ಹೌದು, ಸೊ ಅದು ಕೂಡ ಒಂದು ಸಿಂಪ್ಟಮ್ ಆಗ್ಬೋದು. ಸೊ ಇವೆಲ್ಲ ಈ ಎರಡು ಮೇನ್ ಸಿಂಪ್ಟಮ್ಸ್ ಆದರೆ ಕೆಲವು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಇವಾಗ ಈ ಥರ ಆಗ್ತಾ ಹೋದರೆ ಒಂದು 2-3 ಸೈಕಲ್ ಆಗ್ತಾ ಹೋದರೆ ಹಾರ್ಮೋನಲ್ ಫ್ಲಕ್ಚುಯೇಷನ್ ಅಂತ ನಾವು ಏನು ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಇವಾಗ ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್ಸ್ ಅಂತ ಇರುತ್ತೆ. ಹೌದು, ಸೊ ಇವಾಗ ಹೆಂಗಸರಲ್ಲಿ ಆ ಫೀಮೇಲ್ ಹಾರ್ಮೋನ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳತ್ತೆ, ಗಂಡಸರಲ್ಲಿ ಅವರಿಗೆ ಮೇಲ್ ಹಾರ್ಮೋನ್ಸ್ ಹೆಚ್ಚಾಗಿ ಕಾಣಿಸ್ಕೊಳತ್ತೆ. ಆದರೆ ಯಾವಾಗ ಈ ಮೇಲ್ ಹಾರ್ಮೋನ್ಸ್ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೋ ಅವಾಗ ಗಂಡಸರಲ್ಲಿ ಇರೋ ಒಂದು ಕೆಲವು ಲಕ್ಷಣಗಳು ಅವ್ರನ್ನಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಗಡ್ಡ ಮೀಸೆ ಬೆಳೆಯೋದು ಅಥವಾ ಹೇರ್ ಲಾಸ್ ಆಗೋದು ಅಥವಾ ಅವ್ರದ್ದು ತೂಕ ಒಂದು ಸ್ವಲ್ಪ ಹೆಚ್ಚಾಗಿ ಆಗ್ತಾ ಹೋಗೋದು. ಸೊ ಇವೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದಕ್ಕೆ ನೋಡಿರ್ಬೋದು ಪಿ ಸಿ ಓ ಡಿಲಿ ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅಂದರೆ ಮೀಸೆ ಇವಾಗ ಗಂಡಸರಿಗೆ ಹೇಗೆ ಬಂದಿರುತ್ತೋ ಆ ರೀತಿಯಲ್ಲಿ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಅಷ್ಟೇ ಮಟ್ಟಿಗೆ ಬರುತ್ತೆ ಅಂತಲ್ಲ, ಚಿಕ್ಕ ಚಿಕ್ಕದಾಗಿ ಕೂದಲು ಹೆಚ್ಚಾಗಿ ಫೇಸ್ ಮೇಲೆ ಕಾಣಿಸ್ಕೊಳ್ಳೋಕೆ ಶುರು ಆಗೋದು ಅವೆಲ್ಲ ಕಾಣಿಸ್ಕೊಳುತ್ತೆ. ಅದ್ರ ಜೊತೆಗೆ ಹೇರ್ ಆ್ಯಂಡ್ ಸ್ಕಿನ್ ಚೇಂಜಸ್,
ಇದೆ ಮೊದಲನೇದಾಗಿರೋ ಕಾಣಿಸ್ಕೊಳ್ಳೋ ಲಕ್ಷಣ ಸ್ವಲ್ಪ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಕಂಕಳ ಕಂಕಳಲ್ಲಿ ಅಥವಾ ಕತ್ತಲ್ಲಿ ಕಂಪಗಾಗಕ್ಕೆ ಶುರು ಆಗೋದು ಇದು ಪ್ರೆಗ್ನೆನ್ಸಿಲೂ ಕಾಣಿಸ್ಕೊಳ್ಳುತ್ತೆ ಬಾಣಿತಿರಲ್ಲೂ ಇರುತ್ತೆ ಆದ್ರೆ ಪಿಸಿಓಡಿ ಅಲ್ಲಿ ಇದು ಇನ್ನ ಹೆಚ್ಚಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗೋದು ಹೇರ್ ಲಾಸ್ ಮೆಟಾಬಾಲಿಸಂ ಅಷ್ಟು ಚೆನ್ನಾಗಿ ಇಲ್ಲದೆ ಇರಬಹುದು ಅವರಿಗೆ ಹಶು ಆಗ್ತಾ ಇರುತ್ತೆ ಆದ್ರೆ ಅವರು ತೂಕ ಇಳಿಸ್ಕೊಳ್ಳಬೇಕು ಅಂತ ಇದ್ದಾಗ ಅವರಿಗೆ ಆ ಇಳಿಸ್ಕೊಳ್ಳಕ್ಕೆ ಅದು ಶಕ್ತಿನೇ ಇರಲ್ಲ ಅಥವಾ ಕಡಿಮೆ ಆಗೋಗಿರುತ್ತೆ ಅವರಿಗೆ ಎಕ್ಸರ್ಸೈಸಸ್ ಮಾಡ್ತಿದ್ರು ಕೂಡ ತೂಕ ಕಡಿಮೆ ಆಗ್ತಾ ಇರಲ್ಲ ಸೋ ಇದರ ಜೊತೆಗೆ ಕೆಲವು ಬೇರೆ ಸಿಂಪ್ಟಮ್ಸ್ ಇರಬಹುದು ಥೈರಾಯ್ಡ್ ರಿಲೇಟೆಡ್ ಇರಬಹುದು ಸೋ ಇವೆಲ್ಲ ಮೇನ್ ಆಗಿ ಕಾಣಿಸ್ಕೊಳ್ಳೋ ಒಂದು ಪಿಸಿಓಡಿ ಲಿ ಲಕ್ಷಣಗಳು ಓಕೆ ಹಾಗಾದ್ರೆ ಶುರು ಮಾಡೋಣ ಏನು ಮಾಡಬೇಕು ಅಂತ ಹೇಳಿ ಇವಾಗ ನಾವು ಆಯುರ್ವೇದದಲ್ಲಿ ಇದನ್ನ ಹೇಳಕ್ಕೆ ಮುಂಚೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಅಂತ ಹೇಳ್ತೀವಿ ಏನು ಟ್ರೀಟ್ಮೆಂಟ್ ಇದೆ ಅಂತ ಇದ್ದಾಗ ನಾವು ಟ್ರೀಟ್ಮೆಂಟ್ ಗಳು ಕೊಡ್ತೀವಿ ಇದಕ್ಕೆ ನಮಗೆ ತುಂಬಾ ಅತ್ಯುತ್ತಮವಾದ ಒಂದು ಚಿಕಿತ್ಸೆಗಳಿವೆ ಈ ಚಿಕಿತ್ಸೆಗಳು ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಕೆಲವರಿಗೆ ಇನ್ಫರ್ಟಿಲಿಟಿ ಇಂದ ನರಳುತ್ತಿರ್ತಾರೆ ಈ ಪಿಸಿಓಡಿ ಇಂದಾನೇ ಅವರು ಮಕ್ಕಳ ಆಗೋಕೆ ಸಮಸ್ಯೆ ಆಗಿರುತ್ತೆ ಆದ್ರೆ ನಾವು ಟ್ರೀಟ್ಮೆಂಟ್ ಗಳ ಎಲ್ಲ ಕೊಟ್ಟಾಗ ಅವರಿಗೆ ಈ ಒಂದು ಸಿಂಪ್ಟಮ್ ಗಳೆಲ್ಲ ಕಡಿಮೆ ಆಗುತ್ತೆ ಹಾಗೆ ಅವರಿಗೆ ಗರ್ಭಧಾರಣ ಅಥವಾ ದೇ ಬಿಕಮ್ ಪ್ರೆಗ್ನೆಂಟ್ ಆಲ್ಸೋ ಆದ್ರೆ ಒಂದು ಏನು ನಾವು ನೋಡಬೇಕಾಗಿರೋದು ಇದನ್ನ ಯಾಕೆ ಅದರದ ಬಗ್ಗೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಗೊತ್ತಿರಬೇಕಿದು ಪಿಸಿಓಡಿ ಅಥವಾ ಕೆಲವು ಕಾಯಿಲೆಗಳೇನಿದೆ ಇವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಮ್ಮ ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದಲ್ಲೇ ಇದರದ ಅರ್ಧ ಟ್ರೀಟ್ಮೆಂಟ್ ಇರುತ್ತೆ ಮಿಕ್ಕಿ ಟ್ರೀಟ್ಮೆಂಟ್ ನೀವು ಮಾಡ್ಕೊಳ್ಳೋದು ಇವಾಗ ಏನು ಅನ್ಕೊಳ್ತಾರೆ ಕೆಲವರು ನಾನು ಔಷಧಿಗಳು ಎಷ್ಟು ತಗೊಂಡೆ ನಾನು ಆದ್ರೂ ನನಗೆ ಸಮಸ್ಯೆ ಕಡಿಮೆ ಆಗಿಲ್ಲ ಅಂತ ಇವಾಗ ಎಲ್ಲ ಸಮಸ್ಯೆಗಳು ನಾವು ಬರೇ ಔಷಧಿಗಳು ತಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಅನ್ನೋದಲ್ಲ ಎಲ್ಲ ನಮ್ಮ ದೇಹದಲ್ಲೇ ಅದನ್ನ ಸರಿ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಆ ಕೆಪಾಸಿಟಿನ ನಾವು ಹೆಚ್ಚು ಮಾಡ್ಕೊಳ್ಬೇಕು ಅವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು ಪ್ರತಿ ಸಲ ನಾವು ಚಿಕ್ಕ ಪುಟ್ಟದಕ್ಕೆಲ್ಲ ನಮಗೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗಿ ನಾವು ಬರೇ ಔಷಧಿಗಳು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಒಂದು ನಾವು ತಗೊಳ್ಳೋ ಆಹಾರದಿಂದ ಹಿಡಿದು ನಾವು ಮಾಡೋ ಎಕ್ಸಸೈಸಸ್ಸು ಎಲ್ಲ ಕೂಡ ದೆ ಪ್ಲೇ ಅ ರೋಲ್ ಸೊ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ಕೊಂಡು ಇವತ್ತು ನಾನು ಇದನ್ನ ನಾವಿವತ್ತು ಏನ್ ಮಾಡೋದು ಪಿ ಸಿ ಓಡಿಗೆ ಕೇಳ್ತಾರೆ ಹೆಣ್ಮಕ್ಳು ಬಂದಾಗ ನಾನು ಯಾವ ರೀತಿ ಡಯಟ್ ತಗೊಳ್ಬೇಕು ನಾನು ಇವಾಗ ತೂಕನೂ ಇಳಿಸ್ಬೇಕು ನನಗೆ ಪಿ ಸಿ ಓಡಿನೂ ಕಡಿಮೆ ಆಗಬೇಕು ನಾನು ಯಾವ ರೀತಿ ಡಯಟ್ ತಗೊಳ್ಬೇಕು ಅಂತ ಹಲವಾರು ಜನ ಕೇಳ್ತಾರೆ ಇವಾಗ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ ಹೇಳಿದೀವಿ ಪೀರಿಯಡ್ ಟೈಮಲ್ಲಿ ಮುಟ್ಟಿನ ಸ್ರಾವ ಶುರು ಆದಾಗ ಫಸ್ಟ್ 3 ಡೇಸ್ ಇರುತ್ತಲ್ಲ ಯಾವ ರೀತಿ ಆಹಾರ ತಗೊಳ್ಬೇಕು ಅಂತ ನಮ್ಮ ಆಚಾರ್ಯ ಸುಶ್ರುತ ಅವ್ರು ಹೇಳ್ತಾರೆ ಅದರಲ್ಲಿ ಇದರಲ್ಲಿ ತಗೊಳ್ಬೇಕಾಗಿರೋ ಆಹಾರ ಗಂಜಿಗಳ ತರ ತಗೊಳ್ಬೇಕು ಬಾರ್ಲಿ ಗಂಜಿಗಳಾಗಿರ್ಬೋದು ಅಥವಾ ಅನ್ನದ ಗಂಜಿನೇ ತಗೊಳ್ಳಿ ನಿಮ್ಗೆ ಯಾವ್ದು ನಿಮ್ಗೆ ಈಸಿಯಾಗಿ ಮಾಡ್ಕೊಳ್ಬಹುದು ಆ ಥರದೇ ತಗೊಳ್ಳಿ ಆದ್ರೆ ಈ ಗಂಜಿ ತರ ಡಯೆಟ್ ಅಲ್ಲಿ ಇರಬೇಕು ಈ ಫಸ್ಟ್ 3 ಡೇಸ್ ಅಂತ ಹೇಳ್ತೀವಿ ಇವಾಗ ನಾವು ಬಂದಿರೋ ಪರಿಸ್ಥಿತಿ ಆಗಿರ್ಬೋದು ಅಥವಾ ಎಲ್ಲರೂ ಹೇಳ್ತಾರೆ ಇವಾಗಿಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಆಹಾರ ಕೊಡಬೇಕು ನಾವು ಕಮ್ಮಿ ಮಾಡ್ತೀವಿ ಆಹಾರ ಆದ್ರೆ ಈ ಆಹಾರ ತಗೊಳ್ಳೋದು ನಮ್ಮ ದೇಹದಲ್ಲಿ ಒಂದು ಆಟೋಲೈಸಿಸ್ ಅಂತ ಒಂದು ಪ್ರೋಗ್ರಾಮಿಂಗ್ ಆಗಕ್ಕೆ ಇವಾಗ ನೀವು ನೋಡಿರ್ಬೋದು ವಯಸ್ಸಾಗಿರೋರ್ನಲ್ಲಿ ಒಂದ್ ಕೆಲವ್ರನಲ್ಲಿ ತುಂಬಾ ಹೆಲ್ತ್ ಆಪ್ಟಿಮಮ್ ಆಗಿರುತ್ತೆ ಏಕಾದಶಿ ಉಪವಾಸಗಳು ಮಾಡ್ತಾರೆ ಆದ್ರೆ ಅವ್ರ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗತ್ತೆ ಈ ಒಂದು ಫಾಸ್ಟಿಂಗ್ ಅಂತ ನಾವು ಏನ್ ಹೇಳ್ತೀವಿ ಇದು ಮಾಡೋದ್ರಿಂದ ದೇಹದಲ್ಲಿ ಬೇಕಾಗಿರೋ ಒಂದು ಬಯಾಲಜಿಕಲ್ ಚೇಂಜಸ್ ಏನಿದೆ ಅಥವಾ ಅದರ ಎನ್ಸೈಮ್ಯಾಟಿಕ್ ಆಕ್ಷನ್ಸ್ ನ ಎನ್ಹಾನ್ಸ್ ಮಾಡೋಕ್ಕೆ ಫಾಸ್ಟಿಂಗ್ ಮಾಡ್ತೀವಿ ಸೊ ಇವಾಗ ಫಾಸ್ಟಿಂಗ್ ಅಲ್ಲೂ ಹಲವಾರು ತರದಿರುತ್ತೆ ಬರೇ ಕೆಲವರು ಗಂಜಿಗಳ ಮೇಲೆ ಇರ್ತಾರೆ ಕೆಲವರು ಬರೇ ಫ್ರೂಟ್ ಡಯಟ್ ಮೇಲೆ ಇರ್ತಾರೆ ಅಥವಾ ಬರೇ ಫ್ರೂಟ್ಸ್ ತಗೊಳ್ಳೋದು ಅಥವಾ ಬರೇ ನೀರು ಕೆಲವು ಅದನ್ನು ಸೇವನೆ ಮಾಡಲ್ಲ ಇವತ್ತು ಈ ಒಂದು ಫಸ್ಟ್ 3 ಡೇಸ್ ಏನಿರುತ್ತೆ ಅದನ್ನ ನಮ್ಮ ಆಚಾರ್ಯಗಳು ಹೇಳಿದ್ರು ಒಂದು ರೀತಿಲಿ ಒಂದು ಫಾಸ್ಟಿಂಗ್ ಅಂತ ಹೇಳ್ಬೋದು ಆದ್ರೆ ಈ ಫಾಸ್ಟಿಂಗ್ ಗಂಜಿಗಳ ಜೊತೆ ತಗೊಳ್ಳೋದು ಹಾಗೆ ಈ ಪಿಸಿಓಡಿಲಿ ಇರೋರಿಗೆ ಯಾವ ರೀತಿ ಡಯಟ್ ತಗೊಳ್ಬೇಕು ಅನ್ನೋದನ್ನ ನಾನು ಒಂದು ಇವತ್ತು ಹೇಳ್ತೀನಿ ಅವರು ಹಗಲೊತ್ತು ಏನು ಆಹಾರ ತಗೊಳ್ತಿದಾರೋ ದೇ ಕ್ಯಾನ್ ಕಂಟಿನ್ಯೂ ವಿತ್ ಇಟ್ ರಾತ್ರಿ ಹೊತ್ತು ನಮ್ಮ ಡೈಜೆಸ್ಟಿವ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಇದನ್ನ ಅವರು ರಾತ್ರಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಅವ್ರಿಗಾಗಲ್ಲ ನಾನು ಇದನ್ನ ಹಗಲೊತ್ತು ಮಾಡ್ತೀನಿ ಅಂದ್ರೆ ಅದನ್ನ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೊ ಈ ಅದನ್ನ ಹೇಳ್ತೀನಿ ಇವತ್ತು ಹೇಗೆ ಅಂತ ಮೊದಲನೇದಾಗಿ ನಾವು ಕ್ಯಾರೆಟ್ 1 ಕಪ್ ತಗೊಳ್ಳೋಣ ಓಕೆ ಇವಾಗ ನಾನು ಇದು ಎಲ್ಲ ಜಾಸ್ತಿ ಕಾಣಿಸ್ಕೊಳುತ್ತೆ ಬಟ್ ಈ ಥರ ತಗೊಳ್ಳೋದ್ರಿಂದ ಅವರಿಗೆ ಇದು ಅವ್ರ ಬಯಾಲಜಿಕಲ್ ಎನ್ಸೈಮ್ಯಾಟಿಕ್ ಆಕ್ಷನ್ ಏನಿದೆ ಅದು ಹೆಚ್ಚಾಗುತ್ತೆ ಆ ಒಂದು ಕಾರಣಕ್ಕೆ ನಾವು ಕ್ವಾಂಟಿಟಿನ ಜಾಸ್ತಿ ಮಾಡಿರೋದು ಓಕೆ ಸೊ ಆಲ್ಮೋಸ್ಟ್ ಇವಾಗ 1 ಕಪ್ ಅಷ್ಟು ಕ್ಯಾರೆಟ್ ತಗೊಳ್ತಾ ಇದ್ದೀವಿ ಇದು ಒಂದು ಸರ್ವ್ ಮಾತ್ರ ಸೊ ಇವಾಗ 1 ಕಪ್ ಬೀಟ್ರೂಟ್ ಅಂದ್ರೆ ಇದು ಡೈಜೆಷನ್ಗೂ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ
ಮತ್ತೆ ಮೂಲಂಗಿ ಇವಾಗ ಮೂಲಂಗಿ 1 ಕಪ್ ಬೇಕಾದ್ರೆ ಇವಾಗ 3/4 ಕಪ್ ದು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಅಥವಾ 1 ಕಪ್ ನೆ ಸೋ ಇದನ್ನ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದನ್ನ ಬೇಕಾದ್ರೆ ನಾವು ಒಗ್ಗರಣೆ ಹಾಕೊಂಡು ಇದನ್ನ ಬೇಯಿಸ್ಕೊಳ್ಳಬಹುದು ಕೆಲವರಿಗೆ ಹಾಗೆ ರಾ ನನಗೆ ಇಷ್ಟ ಅಂದ್ರೆ ಬೆರ್ಕೆರ್ಟ್ಲ ಅವರು ಹಾಗೆ ತಗೊಳ್ಳಬಹುದು ಸ್ಯಾಲಡ್ ತರ ನೀವು ಬೇಯಿಸಿದ್ರೆ ಒಳ್ಳೇದ ರಾ ತಕೊಂಡ್ರೆ ಒಳ್ಳೇದ ಅದು ಅವರದ ಇದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಹೆಲ್ತ್ ವೈಸ್ ಬೇಯಿಸ್ಕೊಂಡ್ರೆ ಒಳ್ಳೇದ ಇವಾಗ ಏನಾಗುತ್ತೆ ಅಂದ್ರೆ ಬೇಸ್ಕೊಂಡು ನಾನು ಆಹಾರ ತಗೊಂಡಾಗ ನನಗೆ ಬೇಗ ಡೈಜೆಷನ್ ಆಗುತ್ತೆ ರಾ ತಗೊಳ್ಳೋದಕ್ಕಿಂತ ಬೇಸ್ಕೊಂಡು ತಗೊಂಡ್ರೆ ಒಳ್ಳೇದು ಓಕೆ ಸೋ ಇವಾಗ ಕೆಲವರಿಗೆ ನಾನು ಬೇಸ್ಕೊಂಡು ಯಾಕೆ ಹೇಳಿದ್ದು ಅಂದ್ರೆ ಬೇಸ್ಕೊಂಡಾಗ ಕೆಲವು ದೋಷಗಳು ಏನಿರುತ್ತೋ ಏನು ಉಳ್ಕೊಂಡಿರುತ್ತೋ ಅವೆಲ್ಲ ಹೊರಟೋಗುತ್ತೆ ಸೋ ಆ ಒಂದು ಕಾರಣಕ್ಕೆ ಒಳ್ಳೇದು ಫಾರ್ ಎಕ್ಸಾಂಪಲ್ ಇವಾಗ ಮೂಲಂಗಿ ತಗೊಂಡಿದ್ವಿ ಮೂಲಂಗಿಲಿ ಒಂದು ರೀತಿ ರಾ ನಾವು ತುರ್ಕೊಂಡಾಗ ವಾಸನೆ ಇರುತ್ತೆ ಹೌದು ಸೋ ಆ ವಾಸನೆ ಕಡಿಮೆ ಆಗಬೇಕು ಅಂದ್ರೆ ನಾವು ಅದನ್ನ ಫ್ರೈ ಮಾಡಿದಾಗ ಅಥವಾ ಬೇಸ್ಕೊಂಡಾಗ ವಾಸನೆ ಕಡಿಮೆ ಆಗೋಗುತ್ತೆ ಸೋ ಆ ಒಂದು ಕಾರಣಕ್ಕೆ ನಾವು ಬೇಯಿಸ್ಕೊಳ್ಳೋಕೆ ಹೇಳ್ತೀವಿ ಆದ್ರೆ ಈ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಏನಿದೆ ಇದು ಹಸಿಯಾಗಿ ತಗೊಂಡ್ರೇನೆ ಅದನ್ನ ಚೂ ಮಾಡ್ಕೊಂಡು ನಾವು ತಗೊಂಡಾಗ ಅದು ನಮ್ಮ ದೇಹಕ್ಕೆ ಒಳ್ಳೇದು ಓಕೆ ಬರಿ ಈಗ ಅದನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಇವಾಗ ಏನು ಬೇಯಿಸ್ಕೊಳ್ತಿಲ್ಲ ಸೋ ಇದಕ್ಕೆ ನಾವು ಇವಾಗ ಧನಿಯಾ ಪುಡಿ ತಗೊಳ್ಳೋಣ ಧನಿಯಾ ಪುಡಿ ಇದನ್ನ ನಾನು ರುಚಿಗೂ ಹಾಕ್ತಾ ಇದ್ದೀನಿ ಹಾಗೆ ಇದರಲ್ಲೂ ಕೂಡ ಕೆಲವು ಪ್ರಾಪರ್ಟೀಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಧನಿಯಾ ಹಾಕೊಳ್ಳೋದ್ರಿಂದ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಎರಡನೇದು ನಮ್ಮ ದೇಹದಲ್ಲಿ ಕೆಲವು ಈಗ ಕಫ ಹೆಚ್ಚಾಗಿರೋರಿಗೆ ನಾವು ಧನಿಯದ ಕಷಾಯ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀವಿ ಅದು ಒಂದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಜೀರ್ಣ ಆಗಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಕೆಲವರಿಗೆ ಜೀರ್ಣಶಕ್ತಿ ತುಂಬ ಕಡಿಮೆ ಆಗಿರುತ್ತೆ ಅವಾಗ ಧನಿಯದ ಪುಡಿ ಕಷಾಯ ತಗೊಳ್ಳೋದು ತುಂಬ ಒಳ್ಳೇದು ಮತ್ತೆ ಯೂರಿನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಧನಿಯಾ ಒಳ್ಳೇದು ಸೊ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮತ್ತೆ ಎರಡನೇದು ಹಾಕ್ತಾ ಇರೋದು ಅಗಸೆ ಬೀಜ ಇವಾಗ ಅಗಸೆ ಬೀಜ ಆಕ್ಚುಲಿ ಇವಾಗ ನೀವು ನೋಡಿದ್ರೆ ಒಂದು 5 ವರ್ಷದಲ್ಲಿ ತುಂಬಾ ಫೇಮಸ್ ಆಗೋಗಿದೆ ಬ್ಲಾಕ್ ಸೀಡ್ಸ್ ಅಂತ ತುಂಬಾ ಪ್ರಮೋಟ್ ಮಾಡ್ತಾರೆ ತುಂಬಾ ಹೇಳ್ತಾರೆ ಅದ್ರ ಬಗ್ಗೆ ಆಯುರ್ವೇದದಲ್ಲಿ ಅಗಸೆ ಬೀಜದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದು ಎಷ್ಟು ಒಳ್ಳೇದು ಅನ್ನೋದೆಲ್ಲ ಹೇಳಿದ್ದಾರೆ ಇದನ್ನ ನಾವು ಬರೇ ಊಟಕ್ಕಂತ ಅಲ್ಲ ನಾವು ಇದ್ರದ ಲೇಪಗಳನ್ನು ಕೂಡ ನಾವು ಉಪಯೋಗಿಸ್ತೀವಿ ಸೊ ಸ್ವೆಲ್ಲಿಂಗ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ಈ ಅಗಸೆ ಬೀಜದ ಲೇಪನ ಹೇಳಿದ್ದಾರೆ ಸೊ ಇದು ಅಷ್ಟು ಒಂದು ಹೆಲ್ತ್ ಪ್ರಾಪರ್ಟೀಸ್ ಇದರಲ್ಲಿದೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು ಇವಾಗ ಸೊ ಈ ಅಗಸೆ ಬೀಜ ಹೆವಿ ಆಗುತ್ತಾ ಇಲ್ಲ ಹೆವಿ ಆಗಲ್ಲ ಇದು ಒಂದು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡಿಸುತ್ತೆ ಅಗಸೆ ಬೀಜ ಮತ್ತೆ ಒಂದು ಮಟ್ಟಿಗೆ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಇದರಲ್ಲಿ ಇರೋದು ತುಂಬ ಹೆಚ್ಚಾಗಿರುತ್ತೆ ಸೊ ಇದು ಅಗಸೆ ಬೀಜ ಈ ಧಾತು ಪರಿಪೂರ್ಣತೆ ನಮಗೆ ಬೇಕಾಗಿರೋದು ಇದರಲ್ಲಿರುತ್ತೆ ಅಂದರೆ ಇವಾಗ ನಮ್ಮಲ್ಲಿ 7 ಧಾತುಗಳಿದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರ ಅಥವಾ ಅಥವಾ ಮೆನ್ಸ್ಟ್ರುಯೇಷನ್ ವಿಮೆನಲ್ಲಿ ಏನಿದೆ ಇದು ರಸಧಾತುಗೆ ಸಂಬಂಧಪಟ್ಟಿರೋದು ರಸಧಾತುವಲ್ಲಿ ಕೆಲವು ಉಪಧಾತು ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು ಒಂದು ಈ ರಸಧಾತುವಲ್ಲಿ ಒಂದು ಬೇಕಾಗಿರೋ ಪರಿಪೂರ್ಣತೆ ಅಥವಾ ಒಂದು ಶಕ್ತಿ ಚೆನ್ನಾಗಿರಬೇಕು ನ್ಯೂಟ್ರಿಷನ್ ಚೆನ್ನಾಗಿರಬೇಕು ಅಂದರೆ ಅಗಸೆ ಬೀಜನ ತಗೊಂಡ್ರೆ ತುಂಬ ಒಳ್ಳೆಯದು ಈ ಅಗಸೆ ಬೀಜನ ಅಂದರೆ ಈಗ ಮೊಸರು ಜೊತೆ ಹಾಕಿ ತಗೊಳ್ಳಿ ಅಂತಾರೆ ಪುಡಿ ಮಾಡಿ ತಗೊಳ್ಳಿ ಅಂತಾರೆ ಹೇಗೆ ಅದನ್ನ ಅಂದ್ರೆ ಮೊಸರು ಹಾಕಿ ಕುಡಿಬಹುದಾ ಅಥವಾ ಹಾಗೆ ನೀರಿಗೆ ಹಾಕಿ ಕುಡಿಬಹುದಾ ನೀರಿಗೆ ಹಾಕಿ ಕುಡಿಯೋ ಬದಲು ನಾವು ಏನೇನು ಪಲ್ಲಿಗಳು ಮಾಡ್ಕೊಳ್ತೀವೋ ಅದಕ್ಕೆ 1 ಸ್ಪೂನ್ ಅಷ್ಟು ಅಗಸೆ ಬೀಜ ಹಾಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಹೌದಾ ಕೆಲವರು ಏನ್ ಮಾಡ್ತಾರೆ ಇದ್ರದ ಲಡ್ಡುಗಳು ಮಾಡ್ಕೊಂಡು ಡೇಲಿ ಒಂದ್ ತಗೊಳ್ತಾರೆ ಅಥವಾ ಬರೀ ಮೊಸರು ಮಿಕ್ಸ್ ಮಾಡಿದ್ರೆ ಆದ್ರೆ ಇದು ಒಂದ್ ಸೀಡ್ ಅಂದ್ರೆ ಇದು ಬೀಜ ಇರೋದ್ರಿಂದ ಇದನ್ನ ನಾವು ಮಾಡ್ಕೊಳ್ಳೋ ಪಲ್ಯಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಇವಾಗ ಕಡಲೆ ಬೀಜ ಅಥವಾ ನಾವು ಉದ್ದಿನ ಕಾಳುಗಳಾಗಿರ್ಬೋದು ಈ ಥರದ್ದೆಲ್ಲ ನಾವು ಇರೋದನ್ನೆಲ್ಲ ನಾವು ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡೋದು ಪಲ್ಲಿಗಳಲ್ಲಿ ಅಥವಾ ಸ್ವೀಟ್ಗಳಲ್ಲಿ ಆ ಒಂದು ಬಲ್ಕ್ ಬರಕ್ಕೆ ಈ ಒಂದು ಅಗಸೆ ಬೀಜ ಆ ಥರದ್ದು ಇರೋ ಪ್ರಾಪರ್ಟೀಸ್ ಇರೋದ್ರಿಂದ ನಾವು ಪಲ್ಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಓಕೆ ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ನಾವು ರುಚಿಗೆ ಒಂದು ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ ಅರ್ಧ ಚಮಚ ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಸೈಂಧವ ಲವಣ ಸೈಂಧವ ಲವಣನೇ ಹಾಕಿದ್ರೆ ಒಳ್ಳೇದು ಹೌದು ಹಾಕಿದ್ರೆ ಒಳ್ಳೇದು ಸೈಂಧವ ಲವಣ ಬೇರೆ ಉಪ್ಪು ನಾವು ಉಪಯೋಗಿಸೋದು ಉಪ್ಪುಗಿಂತ ಸೈಂಧವ ಲವಣ ಯಾವತ್ತೂ ಒಳ್ಳೇದೆ ಸೊ ಇವಾಗ ಇದು ರೆಡಿ ಆಗಿದೆ ಇವಾಗ ನಾನು ಈ ಒಂದು ಬೌಲ್ ಅಷ್ಟಿದೆಯಲ್ಲ ಈ ಬೌಲ್ ಅಷ್ಟು ಪೂರ್ತಿ
ಸರ್ವ್ ಬೆಳಿಗ್ಗೆ ಬೇಕಾದ್ರೆ ಒಂದು ಚಪಾತಿ ಜೊತೆ ತಗೊಳ್ಬಹುದು ಅಥವಾ ಈವ್ನಿಂಗ್ ಟೈಮ್ ಆಫ್ಟರ್ ಲಂಚ್ 1 o'clock ಬೈ 7 o'clock ನಾವು ಡಿನ್ನರ್ ಟೈಮ್ ಅಥವಾ ಸಪರ್ ಟೈಮ್ ಅಂತ ಹೇಳ್ತೀವಿ ಆಯುರ್ವೇದಿಕ್ ಪ್ರಕಾರ ದೇ ಕ್ಯಾನ್ ಟೇಕ್ ಇಟ್ ಅಟ್ 7 ಸೊ ದಿಸ್ ಇಸ್ ದಿ ಅಮೌಂಟ್ ದಟ್ ದೇ ನೀಡ್ ಟು ಡೈಜೆಸ್ಟ್ ಇದನ್ನು ತಗೊಳ್ಳೋದ್ರಿಂದ ಒಂದು ಹೊಟ್ಟೆ ಅವ್ರದ್ದು ಫುಲ್ ಆಗುತ್ತೆ ದೇ ಹ್ಯಾವ್ ಎನಫ್ ಎನರ್ಜಿ ಅವ್ರಿಗೆ ಸಾಕಷ್ಟು ಮಟ್ಟಿಗೆ ಶಕ್ತಿ ಇರುತ್ತೆ ಎಲ್ಲ ಕೆಲಸಗಳು ಮಾಡೋಕ್ಕೆ ಎಕ್ಸಸೈಸಸ್ಸು ಮಾಡೋಕ್ಕಾಗತ್ತೆ ಸುಸ್ತಾಗಲ್ಲ ಹಾಗೆ ಈ ಒಂದು ನಾವು ಬರೇ ಅಕ್ಸೆ ಬೀಜ ಧನಿಯಾ ಹಾಕಿದೀವಿ ಅಂತ ಅನ್ಕೊಂಡಿರ್ತೀವಿ ಆದರೆ ಇದರಲ್ಲಿರೋ ರ್ಯಾಡಿಶ್ ಇರ್ಬೋದು ರ್ಯಾಡಿಶ್ ಒಂದು ಲಿವರ್ ಟಾಕ್ಸಿನ್ಸ್ ಅನ್ನು ತೆಗೆಯೋಕ್ಕೆ ತುಂಬ ಒಳ್ಳೆಯದು ಪಿ ಸಿ ಯು ಡಿ ಪ್ರಾಬ್ಲಮ್ ಇರೋರಿಗೆ ಈ ಲಿವರ್ ಕ್ಲೆನ್ಸಿಂಗ್ ಮೆಡಿಸಿನ್ಸು ಕೊಡ್ತೀವಿ ನಾವು ಸೊ ರ್ಯಾಡಿಶ್ ಆ ರೀತಿಯಲ್ಲಿ ಒಳ್ಳೆಯದು ಕ್ಯಾರೆಟ್ ಮತ್ತು ಬೀಟ್ರೂಟು ಇದು ಕೆಲವರಿಗೆ ಈ ರಕ್ತದ್ದು ಒಂದು ಸಮಸ್ಯೆ ಇರೋರಿಗೆ ಅಥವಾ ರಕ್ತಸ್ರಾವ ಹೆಚ್ಚಾಗಿರುವಾಗ ನಾನು ಹೇಳ್ತಿದ್ದೆ ಸೊ ಅವರಿಗೆ ಆ ರೀತಿಯಲ್ಲಿ ಅದು ಪೂರ್ತಿ ಕಮ್ಮಿ ಆಗಿ ಅವ್ರ ದೇಹಕ್ಕೆ ಒಂಥರ ಶಕ್ತಿಹೀನ ಆಗಬಾರ್ದು ಅನ್ನೋಕ್ಕೆ ಬೀಟ್ರೂಟು ಹಾಗೆ ಕ್ಯಾರೆಟು ಕೂಡ ಸೊ ಇವೆಲ್ಲ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ನು ಕ್ಯಾರೆಟಲ್ಲಿ ಇನ್ನೊಂದು ಪ್ರಾಪರ್ಟಿ ಇದೆ ಸೆಲ್ಸಲ್ಲಿ ಒಂದು ರಿಜುವಿನೇಷನ್ ಏನು ಬೇಕೋ ಅದರಲ್ಲಿ ಮತ್ತೆ ಆ ಶಕ್ತಿ ಬರಬೇಕು ಅಂದರೆ ನಾವು ಕ್ಯಾರೆಟನ್ನು ಹೇಳ್ತೀವಿ ತೊಗೊಳಕ್ಕೆ ಅದಕ್ಕೆ ನೀವು ನೋಡಿರ್ಬೋದು ಕಣ್ಣು ಶಕ್ತಿ ಹೆಚ್ಚು ಮಾಡೋಕ್ಕೆ ನಾವು ಕ್ಯಾರೆಟನ್ನು ತೊಗೊಳಕ್ಕೆ ಹೇಳ್ತೀವಿ ಸೊ ಇದು ವೇಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಪಿ ಸಿ ಒ ಡಿ ಅವ್ರಿಗೆ ಅದೇ ಒಂದು ಮೇಜರ್ ಪ್ರಾಬ್ಲಮ್ ಅವ್ರಿಗೆ ತೂಕ ಹೆಚ್ಚಾಗಿರುತ್ತೆ ಇಳಿಸ್ಕೊಳ್ಳೋಕೆ ಭಾಳ ಕಷ್ಟಪಡ್ತಿರ್ತಾರೆ ಆದರೂ ಕೂಡ ಆಗ್ತಾರಲ್ಲ ಸೊ ಅಂಥವ್ರಲ್ಲಿ ಈ ಒಂದು ಕೇಳ್ತಾರೆ ಯಾವ ರೀತಿ ನಾವು ಡಯಟ್ ತೊಗೊಳ್ಬೇಕು ರೈಸನ್ನು ಅವ್ರು ಪಾಪ ಕಮ್ಮಿ ಮಾಡ್ಕೊಂಬಿಟ್ಟಿರ್ತಾರೆ ಬರೀ ಚಪಾತಿಗಳು ತೊಗೊಳ್ತಿರ್ತಾರೆ ಬಟ್ ಅವರಿಗೆ ದೇ ವಿಲ್ ನಾಟ್ ಫೀಲ್ ವೆರಿ ಗುಡ್ ಏನೂ ಆಹಾರ ತೊಗೊಳ್ದೇ ಇರೋ ಥರ ಅನಿಸ್ತಾ ಇರುತ್ತೆ ಸೊ ಈ ಥರ ತೊಗೊಳ್ಳೋದ್ರಿಂದ ಹೌದು ಸೊ ತರಕಾರಿಗಳು ತೊಗೊಳ್ಳೋದ್ರಿಂದ ಅದು ಒಂದು ರೀತಿಯಲ್ಲಿ ಅದು ಎನ್ಸೈಮ್ಯಾಟಿಕ್ ಆ್ಯಕ್ಷನ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಡಯೆಟ್ ಅಂತ ಹೇಳ್ಬೋದು ಇದು ನಾವು ಇವತ್ತು ಅದಕ್ಕೆ ಇವತ್ತು ಮಾಡಿ ತೋರಿಸಿರೋದು ಇದು ಓಕೆ ಹಾಗಾದರೆ ಇದನ್ನು ಇವಾಗ ನೀವು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ ಒಂದು ಕಪ್ ಅಷ್ಟು ಹಾಕಿ ಇಷ್ಟು ಹಾಕಿರ್ತೀನಿ ಇದು ಒಂದು ಫುಲ್ ಹಂಗೆ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕೇನೋ ಅಲ್ವಾ ಅಂದರೆ ತಿನ್ನೋಕ್ಕಾಗತ್ತೆ ಅಂತೀರಾ ತಿನ್ನೋಕ್ಕಾಗತ್ತೆ ಚಪಾತಿ ಜೊತೆ ತೊಗೊಳ್ಬೋದು ಅವ್ರು ಬೇಕಿದ್ರೆ ಓಕೆ ಚಪಾತಿ ಜೊತೆ ಒಂದು ಚಪಾತಿ ಜೊತೆ ಜಾಸ್ತಿ ಸ್ಯಾಲಡನ್ನು ತೊಗೊಂಡು ಇವಾಗ ಚಪಾತಿನ ಕಡಿಮೆ ಇವಾಗ ಏನಾಗುತ್ತೆ ನಾವು ಇಷ್ಟು ಪಲ್ಯ ನಾನು ಕೊಟ್ಬಿಟ್ರೆ ಯಾರಿಗಾದ್ರೂ ಅವರು ಒಂದು 5-6 ಚಪಾತಿ ತಗೊಳ್ತಾರೆ ಇದನ್ನ ನೆಚ್ಕೊಳ್ಳೋಕ್ಕೆ ಅಂದರೆ ಇದನ್ನ ಪೂರ್ತಿ ಕಮ್ಮಿ ಇವಾಗ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಪಿ ಸಿ ಒ ಡಿ ಅಥವಾ ವೇಟ್ ಲಾಸ್ ಮಾಡ್ಕೊಳ್ಬೇಕಾಗಿರೋರು ಒಂದು ಚಪಾತಿಲಿ ಇಷ್ಟು ಪಲ್ಯ ಅಂತ ತಗೊಳ್ಳೋದು ಸೊ ಮೇಜರ್ಲಿ ಅವ್ರು ಇದನ್ನೇ ಕಾರ್ಬೋಹೈಡ್ರೇಟ್ ಆಗ ಅಂದರೆ ಇದನ್ನೇ ಜಾಸ್ತಿ ತಗೊಳ್ಳೋದು ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಈಗ ನಾವು ಕ್ಯಾರೆಟು ಮೂಲಂಗಿ ಮತ್ತೆ ಬೀಟ್ರೂಟ್ ಹಾಕೊಂಡಿದ್ದೀವಿ ಇದಲ್ಲದೆ ಬೇರೆ ಯಾವ್ದಾದ್ರು ಹಾಕ್ಬೋದು ಪೊಮೊಗ್ರಾನೇಟ್ ಹಾಕೊಂಬೋದು ದಾಳಿಂಬ್ರೆ ದಾಳಿಂಬ್ರೆ ಬೀಜ ತುಂಬಾ ಒಳ್ಳೇದು ಆಕ್ಚುಲಿ ಸೊ ದಾಳಿಂಬ್ರೆ ಬೀಜದ ಮಾಡ್ಕೊಬೋದು ಕೆಲವರು ಆಪಲ್ದ ಮಾಡ್ಕೊಳ್ತಾರೆ ಬಟ್ ಅವ್ರವ್ರ ಟೇಸ್ಟ್ಗೆ ಯಾವ್ದು ಅವ್ರಿಗೆ ಸುಕ್ತಾನೋ ಆ ಥರದ್ದು ನಾವು ಎಲ್ಲ ಥರದ ವೆಜಿಟೇಬಲ್ಸು ಆ್ಯಕ್ಚುಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಾನು ಈ ಮೂರು ಯಾತಕ್ಕೆ ಹೇಳಿರೋದು ಅಂದರೆ ಒಂದು ಇದು ನಮ್ಮ ಒಂದು ಪೀರಿಯಡ್ ರೆಗ್ಯುಲರೈಸ್ ಮಾಡೋಕ್ಕೆ ಈ ಒಂದು ಡಯಟ್ ತುಂಬ ಹೆಲ್ಪ್ಫುಲ್ಲು ಓಕೆ ಸೊ ಅದಕ್ಕೆ ನಾನು ಇವತ್ತು ಇದನ್ನು ತೋರಿಸಿರೋದು ಓಕೆ ಸೊ ಇದನ್ನು ನೀವು ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ ಸಲಾಡ್ ಸಲಾಡಿಗೆ ಒಂದು ಸೂಕ್ತವಾಗಿರೋ ಸಲಾಡ್ ಕಾಯಿಗೆ ಏನಾದರೂ ಹಾಕ್ಬೋದಾ ಕಾಯಿ ಎಲ್ಲ ಹಾಕು ಅಂತ ನೆಸೆಸಿಟಿ ಇಲ್ಲ ಬರೀ ಇದೇ ಥರದ್ದು ಒಂದು ತೊಗೊಂಡ್ರೆ ಒಳ್ಳೇದು ಅಂತ ಅಂದರೆ ಅದೆಲ್ಲ ಇಲ್ಲದೇ ತಗೊಳ್ಳೋದು ಒಳ್ಳೇದು ತಗೊಳ್ಳೋದು ಒಳ್ಳೇದು ನೀವು ಹೇಳಿದ್ರೆ ಅದೇ ಈಗ ಒಗ್ಗರಣೆನು ಹಾಕೋಬೋದು ಒಗ್ಗರಣೆ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇನ್ನು ಈಸಿಯಾಗಿ ನಾವು ತೊಗೊಳ್ಬೋದು ಮತ್ತು ಇಟ್ ಈಸ್ ಈಸಿ ಬಟ್ ಇದ್ರದ್ದು ಒಂದು ಟೇಸ್ಟ್ ಏನಿದೆ ಆ ರಾರ್ನೆಸ್ ಏನಿದೆ ಅದನ್ನು ಚೂ ಮಾಡಿ ಮಾಡಿ ನಾವು ತಗೊಳ್ಳೋದ್ರಿಂದ ನಮ್ಮದು ಮೆಟಬಾಲಿಸಮ್ ಹೆಚ್ಚಾಗತ್ತೆ ಹೌದು ಮತ್ತು ಒಂಥರ ಈ ಪಿ ಸಿ ಒ ಡಿ ಅವ್ರಿಗೆ ಶುಗರ್ದು ಒಂದು ಸಮಸ್ಯೆ ಇರುತ್ತೆ ದೇ ಕ್ಯಾನ್ ಬಿಕಮ್ ಡಯಾಬಿಟಿಕ್ ವೆರಿ ಫಾಸ್ಟ್ ಅವ್ರಿಗೆ ಬಿಟ್ಬಿಟ್ಟು ಕೊಡಬಾರ್ದು ಅಂತಾರಲ್ಲ ಕೊಡಬಾರ್ದು ಅವ್ರು ಶುಗರ್ ತೊಗೊಳ್ಬಾರ್ದು ಮತ್ತು ಜಾಗರಿ ಎಲ್ಲ ತೊಗೊಳ್ಬಾರ್ದು ಬೀಟ್ರೂಟ್ ಸ್ವೀಟ್ ಆಗಿದೆ ಅಂತ ಹೇಳಿ ಆ ಥರ ಹೇಳ್ತಾರೆ ಬಟ್ ಖಂಡಿತ ಹಾಗಂತ ಅಲ್ಲ ನಮ್ಮ ತರಕಾರಿಗಳು ಮತ್ತು ಫ್ರೂಟ್ಸಲ್ಲಿರೋ ಒಂದು ನ್ಯಾಚುರಲ್ ಸ್ವೀಟ್ನೆಸ್ ನಮ್ಮ ಶುಗರ್ನ ಬೇಗ ಹೆಚ್ಚು ಮಾಡಲ್ಲ ನಾವು ಆ್ಯಕ್ಟಿವಿಟಿ ಮಾಡದೇ ಇರೋದು ಅಥವಾ ನಾವು ಸ್ವೀಟ್ಸ್ ಹೆಚ್ಚಾಗಿ ತೊಗೊಳ್ಳೋದು ಅಥವಾ ಇವಾಗ ರೈಸ್ ಕೂಡ ನಾವು ಕರೆಕ್ಟಾಗಿ ಕುಕ್ ಮಾಡದೇ ಇರೋ ಥರ ತೊಗೊಳ್ಳೋದ್ರಿಂದ ನಮ್ಗೆ ಶುಗರ್ ಹೆಚ್ಚಾಗುತ್ತೆ ಬಟ್ ನಾವು ಇವೆಲ್ಲ ಯಾವ್ದ್ಯಾವ್ದು ನಮ್ಗೆ ಒಳ್ಳೇದು ಈ ಥರದ್ದು ನಾವು ಬೀಟ್ರೂಟ್ ತೊಗೊಂಡಾಗ ಆ ಥರ ಖಂಡಿತವಾಗ ಅದು ಅಷ್ಟು ಬೇಗಾಗಿ ಅದು ಹೆಚ್ಚು ಮಾಡಲ್ಲ ಓಕೆ ತಿನ್ನೋಣ
ಚೆನ್ನಾಗಿದೆ ಒಂದು ಸ್ವಲ್ಪ ಆದ್ರೆ ಮೂಲಂಗಿದು ಒಂದು ಘಾಟ್ ಅಂದ್ರೆ ಬೇರೆದು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅದರದೆಲ್ಲ ಫ್ಲೇವರ್ ಬರ್ತಾ ಇದೆ ಅಂದ್ರೆ ಈಗ ಧನಿಯಾದ ಫ್ಲೇವರ್ ಬರ್ತಿದೆ ಆಮೇಲೆ ಫ್ಲಾಕ್ ಸೀಡ್ಸ್ ಪುಡಿ ಇತ್ತಲ್ಲ ಹೌದು ಅದರದ್ದು ಒಂಚೂರು ಫ್ಲೇವರ್ ಬರ್ತಾ ಇದೆ ಸೊ ಇದರದ್ದು ಮೇಜರ್ ಆಗಿ ಗೊತ್ತಾಗ್ತಿಲ್ಲ ಚೆನ್ನಾಗಿದೆ ತಿನ್ನಬಹುದು ಒಂದು ಎರಡು ದಿನ ಅಭ್ಯಾಸ ಆದ್ರೆ ಆರಾಮಾಗಿ ಅದನ್ನ ಡೈಲಿ ತಗೊಳ್ಳಬಹುದು ಬಹಳ ಚೆನ್ನಾಗಿದೆ ಡಾಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ಒಂದು ಸಲಾಡ್ ಪಿಸಿಓಡಿಯ ಸಮಸ್ಯೆ ಇದ್ದವರಿಗೆ ಮಾಡ್ಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಪಿಸಿಓಡಿಯ ಸಮಸ್ಯೆ ಇರೋರು ಅದು ಒಬೆಸಿಟಿ ಇರುತ್ತೆ ವೆಯಿಟ್ ಲಾಸ್ ಮಾಡ್ಕೊಳ್ಳಬೇಕು ಅಂತ ನೋಂಗಿದೆ ಈ ರೀತಿಯ ಒಂದು ಡಯಟ್ ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ಅವರು ವೆಯಿಟ್ ಲಾಸ್ ಆಗುತ್ತೆ ಅದರ ರಾತ್ರಿ ಹೊತ್ತಲ್ಲಿ ತಗೊಂಡ್ರೆ ಭಾರಿ ಒಳ್ಳೆಯದು ಉಳಿದ ಹೊತ್ತಲ್ಲೂ ತಗೊಳ್ಬೋದು ಡಾಕ್ಟರ್ ಹೇಳಿದಾಗೆ ಅವರ ಕೊಟ್ಟಿರುವಂಥ ಒಂದು ಕ್ವಾಂಟಿಟಿ ಏನಿದೆ ಈಗ ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಮೂಲಂಗಿ ಮೂರನ್ನೂ ಒಂದೊಂದು ಬಟ್ಲ ಅಷ್ಟು ಯೂಸ್ ಮಾಡಿದ್ದಾರೆ ಇದಿಷ್ಟೂ ಒಂದೇ ಸಾರಿ ಅದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬದಾಗುತ್ತೆ ನಿಮಗೆ ಅದು ಹೊಟ್ಟೆಗೆ ತುಂಬದಾಗಿದ್ದರಿಂದ ಹೆಚ್ಚಿನ ಒಂದು ಈ ಅನ್ನ ಆಗಲಿ ಚಪಾತಿ ಆಗಲಿ ತಿನ್ನುವಂಥ ಒಂದು ಅವಕಾಶ ಇರೋದಿಲ್ಲ ತಾನಾಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಈ ಒಂದು ಸಮಸ್ಯೆಗೆ ಪಿಸಿ ಉಡಿಯ ಸಮಸ್ಯೆಗೆ ಮಾಡಿರುವಂತಹ ಸಲಾಡ್ ಬಗ್ಗೆ ನೀವು ನೋಡಿದ್ರಿ ವೀಕ್ಷಕರೇ ಇವತ್ತು ನಾವು ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದಂತಹ ಒಂದು ಸಲಾಡ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅದು ಪಿ ಸಿ ಒಡೆಯ ಒಂದು ಸಮಸ್ಯೆಗೆ ಇದೇ ರೀತಿ ಮತ್ತೊಂದು ವಿಶೇಷವಾದ ಒಂದು ಆರೋಗ್ಯ ಸಮಸ್ಯೆಗೆ ಹಾಗೆ ವಿಶೇಷವಾದ ಒಂದು ಆಹಾರ ಹೇಗೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ